ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತೊಂದು ಸಿಂಪಲಾಗಿ ಕ್ವಿಕ್ಕಾಗಿ ಬೆಳಗ್ಗೆ ಟಿಫನ್ಗೆ ಈಸಿಯಾಗಿ ಸಾಂಬಾರು ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಈ ಸಾಂಬಾರು ಮಾಡೋದಕ್ಕೆ ಯಾವುದೇ ರೀತಿ ತೊಗರಿಬೇಳೆ ಬೇಕಾಗೋದಿಲ್ಲ. ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ನಾನು ನಾಟಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ, ನೀವು ಫಾರ್ಮ್ ಟೊಮೊಟೊನು ಯೂಸ್ ಮಾಡ್ಕೋಬೋದು. 5 ಟೊಮೊಟೊನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿರು ಮೆಣಸಿನಕಾಯಿ 1-5 ತೊಗೊಂಡಿದ್ದೀನಿ. ಇದು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ. ಇದು ಒಗ್ಗರಣೆಗೆ 1-4 ಪೀಸ್ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಮನೆ ಸಾಂಬಾರು ಪುಡಿ 1 ಟೇಬಲ್ಸ್ಪೂನು, 1/2 ಟೀಸ್ಪೂನ್ ಅರಿಶಿನ, 1/10 ಕಾಳು ಮೆಂತ್ಯೆ, ಮತ್ತು 1/2 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಸಾಸಿವೆ ಬೇಕು. ಒಗ್ಗರಣೆಗೆ 2 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1/4 ಟೀಸ್ಪೂನ್ ಇಂಗು ಬೇಕಾಗುತ್ತೆ. ಆಪ್ಷನ್ ಅಲ್ಲದು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೇನೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ 1 ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ಸೇಮ್ ಕುಕ್ಕರಲ್ಲೂ ಅದೇ ಟೈಮ್ ಹಿಡಿಯುತ್ತೆ, ಪಾತ್ರೆಯಲ್ಲೂ ಅದೇ ಟೈಮ್ ಹಿಡಿಯುತ್ತೆ. ಆದರೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರನೇ. ಈಗ ಈ ಕುಕ್ಕರ್ಗೆ ನಾನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಮತ್ತು ಇದಕ್ಕೆ ಸುಮಾರು 1-2 ಕಪ್ ಆಗೋಷ್ಟು ನೀರು ಹಾಕ್ಕೊತ ಇದ್ದೀನಿ. ಜಸ್ಟ್ ಆ ಸಮಕ್ಕೆ ನೀರು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಬಿಡೋಣ. ಇದು ಇದಕ್ಕೆ ಯಾವುದೇ ರೀತಿ ನೀವು ಬೇಳೆ ಯೂಸ್ ಮಾಡೋ ಅಂಥ ಅವಶ್ಯಕತೆಯೇ ಇಲ್ಲ, ಈಸಿಯಾಗಿ ಮಾಡ್ಬೋದು. ಕೆಲವೊಂದು ರೋಡ್ ಸೈಡ್ಗಳಲ್ಲಿ ಈ ಥರ ಸಾಂಬಾರು ನೀವು ನೋಡಿರ್ತೀರ, ಸೊ ತಿಂದಿರಲ್ಲ ಅಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಮುಚ್ಚಲ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 1-2-3 ವಿಸಿಲ್ ಕೂಗಿಸ್ಕೊತೀನಿ. ಪೂರ್ತಿ ವಿಸಿಲ್ ಕೂಗಾದಮೇಲೆ ಇದನ್ನು ಇಮಿಡಿಯೇಟ್ಲಿ ಓಪನ್ ಮಾಡ್ಕೊತ ಇದ್ದೀನಿ. ಆ ಗ್ಯಾಸ್ ಎಲ್ಲ ಫುಲ್ ರಿಲೀಸ್ ಮಾಡಿಬಿಡಿ, ಮಾಡಿಬಿಟ್ಟು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಯಾಕಂದರೆ 2 ವಿಸಿಲ್ಗೆ ಇದು ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಲ್ವಾ. ಇದನ್ನು ಸಪ್ರೇಟಾಗಿ 1 ಬೌಲ್ಗೆ ಹಾಕ್ಕೊತೀನಿ. ಅದರಲ್ಲಿರೋ ನೀರಿನಂಶ ಹಾಗೇ ಇರಲಿ, ಆದರೆ ಈ ತರಕಾರಿ ಏನಿದೆ ಅದನ್ನು ಮಾತ್ರ ಎತ್ಕೊಳ್ಳಿ. ಮತ್ತು ಇದರಿಂದನೂ ನೀರು ಬಿಟ್ಕೊಳ್ಳುತ್ತೆ, ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ. ಈ ಸಾಂಬಾರು ಮಾಡೋದಕ್ಕೆ ಯಾವುದೇ ರೀತಿ ಜಾಸ್ತಿ ನೀರು ಯೂಸ್ ಮಾಡೋಂಗಿಲ್ಲ. ನಿಮಗೆ ತೆಳ್ಳಗೆ ಬೇಕು ಅಂದರೆ ಮಾತ್ರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು. ಈಗ ಇದು ಪೂರ್ತಿ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತರತರಿಯಾಗಿ ಮಾಡೋಕೆ ಹೋಗ್ಬೇಡಿ, ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ. ಆ ಉಳಿದಿರೋಂಥ ನೀರು ಕೂಡ ಹಾಗೆ ಎತ್ತಿಟ್ಟಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ 1 ಕಡಾಯಿಗೆ ನಾನು 1-2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊತ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಈ ಥರ 1 ಚಳಿಗಾಲದಲ್ಲಿ ನೀವೇನಾದರೂ ಖಾರವಾಗಿ ತಿನ್ನಬೇಕು ಸಾಂಬಾರು ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಇದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ, ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. ಇಡ್ಲಿ ಸಾಂಬಾರು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪೌಡರ್ ಕೂಡ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡಿ. ಮತ್ತು ಈ ಒಗ್ಗರಣೆಗೆ ಸ್ವಲ್ಪ ಹಿಂಗು ಹಾಕ್ಕೊತ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಸಪ್ರೇಟಾಗಿ ನೀರನ್ನ ಇಟ್ಟಿದ್ರಲ್ವ, ಆ ನೀರನ್ನ ಹಾಕ್ಕೊತ ಇದ್ದೀನಿ. ಇಲ್ಲಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ಮಾತ್ರ ಜಾಸ್ತಿ ನೀರು ಯೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಇದನ್ನು ನೀರು ಹಾಕಿದ್ದೀನಲ್ವ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನೂ ಸಾಂಬಾರು ಪುಡಿ ಹಾಕ್ಕೊತ ಇದ್ದೀನಿ. ನೀವು ಯಾವುದಾದ್ರೂ ಸಾಂಬಾರು ಪುಡಿ ಯೂಸ್ ಮಾಡ್ಕೊಳ್ಳಿ, ಮನೆಯದಾದರೂ ಯೂಸ್ ಮಾಡಿ, ಅಥವಾ ಅಂಗಡಿಯಿಂದ ನೀವು ಯೂಸ್ ಮಾಡ್ತಾ ಇದ್ದೀರ ಅಂಗಡಿ ಸಾಂಬಾರು ಪುಡಿನೂ ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರಬೇಕು, ಯಾಕಂದರೆ ಸಾಂಬಾರು ಪುಡಿ ಅದೆಲ್ಲ ಹಾಕಿದ್ದೀರಲ್ವ, ಅದು ಹಸಿ ಸ್ಮೆಲ್ ಇರುತ್ತೆ, ಸ್ವಲ್ಪ ಅದೆಲ್ಲ ಹೋಗಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇವಾಗ ರುಬ್ಬಿರೋಂಥ ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊತ ಇದ್ದೀನಿ. ನೀವೇನಾದರೂ ಹಸಿ ಮೆಣಸಿನ್ಕಾಯಿ ತಿನ್ನೋದಿಲ್ಲ, ನಮಗೆ ಖಾರ ಆಗೋದಿಲ್ಲ ಅಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಖಾರದ ಪುಡಿ ನೀವು ಈ ಸಾಂಬಾರು ಪುಡಿ ಹಾಕ್ತಿರಲ್ಲ ಆ ಇದರಲ್ಲೇ ಹಾಕೋಬೇಕಾಗುತ್ತೆ. ಈಗ ಅದೇ ಮಿಕ್ಸಿ ಜಾರ್ಗೆ 1 ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ, 1/2 ಕಪ್ ನೀರು ಹಾಕ್ಕೊಂಡೆ. ಆ ಮಿಕ್ಸಿ ಜಾರ್ದಲ್ಲಿರುವಂಥ ಮಸಾಲೆನೂ ವೇಸ್ಟ್ ಆಗಬಾರ್ದಲ್ವ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ನೋಡಿ ಹಾಕ್ಕೊಳ್ಳಿ. ಅದರಲ್ಲೂ ಬೆಳಗ್ಗೆ ಬೇಗನೆ ಟಿಫನ್ಗೆ 1-15 ನಿಮಿಷದಲ್ಲಿ ಆಗೋಗುತ್ತೆ ಇದು. ಸೊ ನೀವು ಬ್ಯಾಚುಲರ್ ಆಗಿದ್ದರೆ ಸಹ ಈ ಥರ ಟ್ರೈ ಮಾಡ್ಬೋದು, ಅದರಲ್ಲೂ ಇಡ್ಲಿಗಂತೂ ಸೂಪರಾಗಿರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ 1-2-3 ನಿಮಿಷ ಕುದಿಸ್ಕೊಂಡೆ. ನೋಡ್ತಾ ಇರ್ಬೋದು ಇದು ಜಾಸ್ತಿ ಗಟ್ಟಿನೂ ಆಗಲ್ಲ, ತೆಳ್ಳಗೂ ಆಗಲ್ಲ, ಸೂಪರಾಗಿರುತ್ತೆ. ಇದು ಯಾವ ಥರ ಕಲರ್ ಇದೆ ಅಷ್ಟೇ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಏನಾದರೂ ಬಾಯಿಗೆ ಖಾರವಾಗಿ ಅನ್ನದ ಜೊತೆಗೆ ತಿನ್ನಬೇಕಂದ್ರೂ ಈ ಥರ ಟ್ರೈ ಮಾಡಿ ನೋಡಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೆ ಉಪ್ಪು ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊತ ಇದ್ದೀನಿ. ಇದನ್ನು 2 ದಿವಸವರೆಗೂ ನೀವು ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಆಲ್ರೆಡಿ ನಾಟಿ ಟೊಮೊಟೊ ಯೂಸ್ ಮಾಡಿ ಮಾಡಿರೋದು. ಈಗ ಇದನ್ನು ಸರ್ವ್ ಮಾಡ್ಕೊತ ಇದ್ದೀನಿ. ಇದನ್ನು ಬಿಸಿ ಬಿಸಿ ಇಡ್ಲಿ ಜೊತೆಗಂತೂ ಸೂಪರಾಗಿರುತ್ತೆ. ಈ ಸಾಂಬಾರು ಮಾಡೋವಾಗನೇ ನಾನು ರವೆ ಇಡ್ಲಿ ಕೂಡ ಮಾಡಿದ್ದೆ, ಆ ರೆಸಿಪಿನ ಖಂಡಿತ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಮಾಡೋದು ರವೆ ಇಡ್ಲಿ ಅಂತ.
ಸೊ ಇವಾಗ ಇಡ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿತ್ತು, ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಖಂಡಿತ ನೀವು ಸಹ ಟ್ರೈ ಮಾಡಲೇಬೇಕು. ಈ ರವೆ ಇಡ್ಲಿ ಅಲ್ಲ, ನೀವು ನಾರ್ಮಲ್ ಯಾವ ಇಡ್ಲಿ ಆದರೂ ಯೂಸ್ ಮಾಡ್ಕೋಬೋದು, ದೋಸೆಗೆ ಯೂಸ್ ಮಾಡ್ಕೋಬೋದು, ಮತ್ತು ಅನ್ನದ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಇರೋವಾಗೇ ತಿನ್ನಕ್ಕೊಡಿ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.